ಹಲಾಲ್ ಅಂದ್ರೆ ಏನು ಅದನ್ನ ಯಾರು ಪ್ರಾರಂಭಿಸಿದರು ಎಲ್ಲಿ ಪ್ರಾರಂಭಿಸಿದರು ಯಾತಕ್ಕಾಗಿ ಪ್ರಾರಂಭಿಸಿದರು ಎಲ್ಲದಕ್ಕೂ ಒಂದು ಉದ್ದೇಶ ಇರುತ್ತಲ್ಲ ಅದು ಉದ್ದೇಶ ಏನು ಈ ಉದ್ದೇಶಕ್ಕೆ ಯಾರಾದರೂ ಉತ್ತರವನ್ನ ಕಂಡುಕೊಂಡ್ರೆ ನಾನು ಏನು ಹೇಳಿದಿನೋ ಇದೊಂದು ಎಕನಾಮಿಕ್ ಜಿಹಾದ್ ಅಂತ ಹೇಳಿ ಒಂದು ಆರ್ಥಿಕ ಜಿಹಾದ್ ಅಂತ ನಾನು ಪದವನ್ನು ಏನು ಬಳಕೆ ಮಾಡಿದಿನೋ ಅದಕ್ಕೆ ಇದು ಸೂಟ್ ಆಗುತ್ತೆ ಅಂತ ನನ್ನ ನಂಬಿಕೆ ನನ್ನ ಅಧ್ಯಯನದ ನಂಬಿಕೆ ಇನ್ನು ಅಶೋಕ್ ಅವರ ಅಧ್ಯಯನ ಏನಾದರೂ ಬೇರೆ ರೀತಿಯದ್ದು ಇದ್ದಿದ್ರೆ ನನಗೆ ಗೊತ್ತಿಲ್ಲ ನನಗೆ ಅವರು ಏನು ಹೇಳಿದ್ದಾರೆ ಅನ್ನೋದು ಸ್ಪಷ್ಟತೆಯೂ ನನಗಿಲ್ಲ ಆದರೆ ನನ್ನ ನಂಬಿಕೆ ಅದರ ಉದ್ದೇಶ ಏನು ಅಂತ ಹೇಳಲಿ ಅಂತ ನನಗೆ ಈಗ ಬರ್ತಾ ನಾನು ಚರ್ಚೆ ಮಾಡ್ತಿದ್ದೆ ಒಂದು ಪ್ರಾಡಕ್ಟ್ಗೆ ಅದನ್ನು ಸರ್ಟಿಫೈ ಮಾಡೋದಕ್ಕೆ ಕ್ವಾಲಿಟಿ ಸರ್ಟಿಫೈ ಮಾಡೋದಕ್ಕೆ ಐ ಎಸ್ ಐ ಸರ್ಟಿಫಿಕೇಟ್ ಕೊಡ್ತಾರೆ ಅದಕ್ಕೆ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡ್ತಾರೆ ಪ್ರಾಡಕ್ಟ್ನ ಅದನ್ನು ಟೆಸ್ಟ್ ಮಾಡಿದ ನಂತರ ಕ್ವಾಲಿಟಿ ಸರ್ಟಿಫಿಕೇಟ್ ಕೊಡ್ತಾರೆ ಐ ಎಸ್ ಐ ಸರ್ಟಿಫಿಕೇಟು ಪಾಕಿಸ್ತಾನದ ಐ ಎಸ್ ಐ ಅಲ್ಲ ಪ್ರಾಡಕ್ಟಿಗೆ ಕೊಡುವಂಥ ಐ ಎಸ್ ಐ ಸರ್ಟಿಫಿಕೇಟು ಈ ಹಲಾಲ್ಗೆ ಸರ್ಟಿಫಿಕೇಟ್ ಅಂದರೆ ಏನು ಹಲಾಲ್ ಅಂದರೆ ಏನು ವಾಟ್ ಈಸ್ ದ ಮೀನಿಂಗ್ ಆಫ್ ಹಲಾಲ್ ಪ್ರಾಡಕ್ಟ್ನ ಗುಣಮಟ್ಟ ಪರೀಕ್ಷೆಗಿರುವಂಥ ಸರ್ಟಿಫಿಕೇಟ್ ಅದು ಮತ್ತು ಆ ಸರ್ಟಿಫಿಕೇಟು ಸರ್ಕಾರ ಕೊಡೋದು ಯಾರು ಕೊಡೋದು ಸರ್ಟಿಫಿಕೇಟ್ನ ನಾನು ಸಚಿವ ಅಲ್ಲ ಇಲ್ಲಿ ನಮ್ಮ ಪಕ್ಕದಲ್ಲಿ ಸಚಿವರು ಕೂತಿದ್ದಾರೆ ಆ ಸರ್ಟಿಫಿಕೇಟ್ನ ಕೊಡೋರು ಯಾರು ಸರ್ಕಾರನ ಯಾವಾಗಿಂದ ಕೊಡ್ತಾ ಇದೆ ಯಾವ ಕಾರಣಕ್ಕೆ ಕೊಡ್ತಾ ಇದೆ ಯಾರು ಹೇಳಿಬಿಡಲಿ ಹಲಾಲ್ ಸರ್ಟಿಫಿಕೇಟ್ ಅಂದರೆ ಇಲ್ಲಪ್ಪ ಕ್ವಾಲಿಟಿ ಟೆಸ್ಟ್ ಮಾಡಿ ಅದರ ಪ್ಯೂರಿಟಿಗೆ ಕೊಡುವಂಥ ಸರ್ಟಿಫಿಕೇಟ್ ಅಂತ ಯಾರಾದರೂ ಹೇಳಿದ್ರೆ ನಂದು ಏನೂ ತಕರಾರಿಲ್ಲ ನಾನೇ ಸಾರ್ವಜನಿಕವಾಗಿ ಮನವಿ ಮಾಡ್ತೀನಿ ಯಾರು ಹಲಾಲ್ ವಿರುದ್ಧ ಹೋಗಬೇಡ್ರಿ ಹಲಾಲ್ ವಿರುದ್ಧ ಹೋದರೆ ಹರಾಮಾಗತ್ತೆ ಅಂತ ಹೇಳ್ತೀನಿ ಆದರೆ ಆ ಉದ್ದೇಶ ಏನು ಅಂತ ಹೇಳಬೇಕಲ್ಲ ಯಾವ ಕಾರಣಕ್ಕೆ ಅದು ಹಲಾಲ್ ಸರ್ಟಿಫಿಕೇಟು ಯಾಕೆ ಪ್ರಾರಂಭಿಸಿದರು ಉದ್ದೇಶ ಏನು ಹಾಗಾಗಿ ನಾನು ಹೇಳಿ ಕೇಳಿ ನನ್ನ ರಾಜಕೀಯ ಜೀವನಕ್ಕೆ ಬರೋಕ್ಕಿಂತ ಮುಂಚಿಂದಲೂ ಕೂಡ ಒಂದು ವಿಚಾರಧಾರೆಯ ಜೊತೆಗೆ ಕೆಲಸ ಮಾಡ್ಕೊಂಡು ಬಂದವನು ಎಮ್ ಎಲ್ ಎ ಮಂತ್ರಿ ಅವೆಲ್ಲವೂ ಕೂಡ ಬದುಕಿನ ಕಾಲಘಟ್ಟದಲ್ಲಿ ನಡೆದು ಹೋಗಿರೋ ಘಟನೆಗಳು ಆದರೆ ನಾನು ಇಂದು ವಿಚಾರಕ್ಕೆ ಪ್ರತಿಬದ್ಧನಾಗಿ ಕೆಲಸ ಮಾಡಿದವನು ಏನಾದರೂ ಜಾತ್ಯಾತೀತ ಅಂತ ಅನ್ಸ್ಕೊಳ್ಬೇಕು ಅಂದ್ರೆ ಹಲಾಲ್ ಸರ್ಟಿಫಿಕೇಟ್ ಇರಬೇಕಾ ಇರಬೇಕಾ ಅದನ್ನ ಸರ್ಟಿಫಿಕೇಟ್ ಹಾಕೊಂಡ್ರೆ ಮಾತ್ರ ಹಲಾಲ್ ಆಗ್ತಾನ ಅಲ್ಲ ಜಾತ್ಯಾತೀತ ಆಗ್ತಾರ ಆ ಸರ್ಟಿಫಿಕೇಟ್ನ ಈ ಪ್ರಶ್ನೆಯ ಪ್ರಶ್ನೆಗೆ ಉತ್ತರದ ಹುಡುಕಾಟದಲ್ಲಿದ್ದೀನಿ ಯಾರಾದರೂ ಪ್ರಗತಿಪರರು ಬುದ್ಧಿಜೀವಿಗಳು ಮೇಧಾವಿಗಳು ಬೆಳಕು ಚೆಲ್ಲಿದ್ರೆ ಈ ಹಲಾಲ್ ಅಂದರೆ ಏನು ಯಾವಾಗ ಪ್ರಾರಂಭ ಆಯಿತು ಅದರ ಉದ್ದೇಶ ಏನು ಯಾಕಾಗಿ ಪ್ರಾರಂಭ ಆಯಿತು ಅನ್ನೋದು ಜನರಿಗೆ ತಿಳಿಯುತ್ತೆ ಆಗ ನಾನು ಎಕನಾಮಿಕ್ ಜಿಹಾದ್ ಅಂತ ಹೇಳಿದ್ದು ತಪ್ಪೋ ಸರಿನೋ ನಾನೇನಾದ್ರೂ ದುರುದ್ದೇಶಪೂರ್ವಕವಾಗಿ ಹೇಳಿದ್ದೀನಿ ಅಂತ ನನಗೆ ಮನವರಿಕೆ ಆದರೆ ನಿಮ್ಮ ಮೂಲಕನೇ ಸಾರ್ವಜನಿಕ ಕ್ಷಮಾಪಣೆ ಕೇಳ್ತೀನಿ ನಾನು ಇಲ್ಲ ಇಲ್ಲ ಇದೊಂದು ಎಕನಾಮಿಕ್ ಜಿಹಾದ್ ಅಂತ ರವಿ ಹೇಳಿರೋ ಸರಿ ಅಂತಾದರೆ ಆ ಜಿಹಾದ್ ವಿರುದ್ಧ ನಾವು ಹೋರಾಟ ಮಾಡಬೇಕು ಜಿಹಾದ್ ಅನ್ನೋದು ಹಲವು ಮುಖಗಳಲ್ಲಿ ನಡೆಯುತ್ತೆ ಅದು ವಿರುದ್ಧ ಹೋರಾಟ ಮಾಡಲೇಬೇಕು ಅಂತ ಹೋರಾಟಕ್ಕೆ ನನ್ನಂತವನು ಬೆಂಬಲ ಕೊಡದಿದ್ರೆ ಯಾರು ಬೆಂಬಲ ಕೊಡೋದು ನಾನು ಹಾಗೆ ಹೇಳ್ತಿಲ್ಲ ನಾನು ಹೇಳ್ತಿರೋದೇನಂತಂದರೆ ಪರ್ಟಿಕ್ಯುಲರ್ ಹಲಾಲ್ ಅಂದರೆ ಏನು ಬೆಳಕಲ್ಲಿ ಮುಸ್ಲಿಂ ವಿದ್ವಾಂಸ ಬೆಳಕು ಚೆಲ್ತಾರೋ ಅಥವಾ ಅವ್ರ ತರಕ್ಕೇ ಇದ್ದೀವಿ ನಾವು ಅಂತ ತೋರಿಸ್ಕೊಳ್ಳೋರು ದೇ ಆರ್ ಆಲ್ ಮೈ ಬ್ರದರ್ಸ್ ಅನ್ನೋರು ಏನಾರು ಹೇಳಿಕೆ ಬೆಳಕು ಚೆಲ್ತಾರೋ ಅಂತ ಹೇಳಿ